ಸ್ನೇಹಿತರೆ ಇಲ್ಲಿ ಖಾಲಿ ಇರೋ ಹುದ್ದೆ ಹಿರಿಯ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿಂಗ್ ಕರೆದಿರ್ತಾರೆ ಎರಡನೇದಾಗಿ ಅಧಿಕಾರಿ ಹುದ್ದೆಗೆ ಖಾಲಿ ಇರುತ್ತೆ ಮೂರನೇದಾಗಿ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಹಂಗೆ ಕರೆದಿರ್ತಾರೆ ನಾಲ್ಕನೇದಾಗಿ ತಂತ್ರಜ್ಞಾನ ಹುದ್ದೆಗೆ ಅರ್ಜಿಂಗ್ ಕರೆದಿರ್ತಾರೆ ಇನ್ನ ಐದನೇದಾಗಿ ನೋಡೋದಾದ್ರೆ ಸ್ನೇಹಿತರೆ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿಂಗ್ ಕರೆದಿರ್ತಾರೆ ಆರನೇದಾಗಿ ಕುಶಲಕರ್ಮಿ ಹುದ್ದೆಗೆ ಅರ್ಜಿಂಗ್ ಕರೆದಿರ್ತಾರೆ ಏಳನೇದಾಗಿ ಕ್ಲರ್ಕ್ ಹುದ್ದೆ ಮತ್ತು ಸಹಾಯಕ ಹುದ್ದೆಗಳು ಖಾಲಿ ಇರುತ್ತೆ ಗುಮಾಸ್ ಹುದ್ದೆ ಕೂಡ ಅರ್ಜಿಯನ್ನು ಕರೆದಿರ್ತಾರೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಹುದ್ದೆಗಳು ಖಾಲಿ ಇರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಿ ಇನ್ನು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಸ್ನೇಹಿತರೆ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಇನ್ನು ಆಯ್ಕೆಯಾದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ಗಳು ಖಾಲಿ ಇರುತ್ತೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗದ ಸ್ಥಳ ಎಲ್ಲೂ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಒಂದೊಂದಾಗಿ ಮಾಹಿತಿ ಹೊಡೆದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ಇನ್ನೊರು ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಫಿಯರ್ಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೊಸದಾಗಿ ಅಧಿಸೂಚನೆ ಅರ್ಜಿಯ ಕರೆದಿರ್ತಾರೆ ಇಲ್ಲಿ ನೋಟಿಫಿಕೇಶನ್ ಬಿಟ್ಟಂಥ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಹೊಸದಾಗಿ ನೋಟಿಫಿಕೇಶನ್ ಆಗಿರುತ್ತೆ ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ನೇಮಕಾತಿ ಆಗಿರತ್ತೆ ನೋಡಿ ಸ್ನೇಹಿತರೆ ಆಸಕ್ತಿ ಹೊಂದಿರೋ ಅಭ್ಯರ್ಥಿಗಳು ಟೋಟಲ್ ಆಗಿ ಎಪ್ಪತ್ನಾಲ್ಕು ಪೋಸ್ಟ್ಗಳು ಖಾಲಿ ಇರುತ್ತೆ ಉದ್ಯೋಗ ಸ್ಥಳ ಅಂದರೆ ನಮ್ಮ ಭಾರತದ ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸ ಸಿಗೋ ಅವಕಾಶ ಇರುತ್ತೆ ಇನ್ನು ಹುದ್ದೆ ಹೆಸರುಗಳು ಈಗಾಗಲೇ ತೋರಿಸ್ಕೊಟ್ಟಿದ್ದೀವಿ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಈ ಒಂದು ವೆಬ್ಸೈಟ್ ಕಾಣಿಸ್ತಿದಲ್ಲ ಈ ವೆಬ್ಸೈಟಿಗೆ ಭೇಟಿ ಮಾಡಿಕೊಂಡು ಸಂಪೂರ್ಣವಾಗಿ ಮೊದಲಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಆದಮೇಲೆ ಒಂದು ಐ ಡಿ ಸಿಗುತ್ತೆ ಆ ದಂತ ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಲು ಪ್ರಯತ್ನ ಮಾಡಿ ಮತ್ತು ಕೊನೆಯ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದ್ದಲ್ಲವಾ ಈ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮೊದಲನೇದಾಗಿ ಹಿರಿಯ ಒಂದು ವ್ಯವಸ್ಥಾಪಕ ಹುದ್ದೆ ಎರಡನೇದಾಗಿ ಅಧಿಕಾರಿ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಮೂರನೇದಾಗಿ ಒಂದು ಮ್ಯಾನೇಜ್ಮೆಂಟ್ ಅಧಿಕಾರಿ ಹುದ್ದೆ ಖಾಲಿ ಇರುತ್ತೆ ನಾಲ್ಕನೇದಾಗಿ ತಂತ್ರಜ್ಞಾನ ಹುದ್ದೆ ಖಾಲಿ ಇರುತ್ತೆ ಇನ್ನು ಐದನೇದಾಗಿ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಆರನೇದಾಗಿ ಒಂದು ಕುಶಲಕರ್ಮಿ ಹುದ್ದೆ ಖಾಲಿ ಇರುತ್ತೆ ಏಳನೇದಾಗಿ ಸಹಾಯಕ ಕ್ಲರ್ಕ್ ಮತ್ತು ಗುಮಾಸ್ ಖಾಲಿ ಇರುತ್ತೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿ ಸಲ್ಲಿಸಬಹುದು ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ಹುದ್ದೆಗೆ ಎಷ್ಟೆಷ್ಟು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕಂತ ತಿಳಿಸ್ಕೊಡ್ತೇನೆ ಇಲ್ಲಿ ಮೊದಲನೇದಾಗಿ ಸೀನಿಯರ್ ಒಂದು ಮ್ಯಾನೇಜರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಮೊದ್ಲೇದಾಗಿ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಾಸಾಗಿರಬೇಕಾಗತ್ತೆ ಜೊತೆಗೆ ಯಾವುದೇ ಒಂದು ವಿಭಾಗದ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಡಿಪ್ಲೊಮಾ ಪಾಸಾಗಿರಬೇಕು ಅಥವಾ ರಾಸಾಯನಿಕ ಮತ್ತು ವಿಭಾಗದಲ್ಲಿ ಕನಿಷ್ಠ ಒಂಬತ್ತು ವರ್ಷದ ಕಾಲ ಕಾರ್ಯನಿರ್ವಾಹಕ ಅನುಭವ ಕೂಡ ಹೊಂದಿರಬೇಕಂತ ಅನೌನ್ಸ್ ಮಾಡಿದ್ದಾರೆ ಆದಷ್ಟು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಎರಡನೇ ಹುದ್ದೆ ನೋಡಿ ಹಿರಿಯ ಒಂದು ವ್ಯವಸ್ಥಾಪಕ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗಳು ಮೌಲ್ಯದಾಗಿ ಯಾವುದೇ ಒಂದು ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಕಾನೂನಿನ ಒಂದು ಪದವನ್ನ ಹೊಂದಿರಬೇಕು ಅಂದರೆ ಎಲ್ ಎಲ್ ಬಿ ಪಾಸಾಗಿರಬೇಕಾಗತ್ತೆ ಇನ್ನು ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಬಿ ಎಸ್ ಸಿನಲ್ಲಿ ನಲ್ಲಿ ಒಂದು ಅರುವತ್ತು ಪರ್ಸೆಂಟೇಜ್ ತೆಗೆದುಕೊಂಡು ಪಾಸಾದರೂ ಅರ್ಜಿ ಸಲ್ಲಿಸಿ ಅಥವಾ ಕೃಷಿಯಲ್ಲಿ ಪದವನ್ನು ಕಂಪ್ಲೀಟ್ ಆಗಿರಬೇಕಾಗತ್ತೆ ಇದಾದ ಮೇಲೆ ಮ್ಯಾನೇಜ್ಮೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಂದರೆ ಒಂದು ಕೆಮಿಕಲ್ ಒಂದು ವಿಷಯದಲ್ಲಿ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಒಂದು ಯಾವುದೇ ಒಂದು ಪದವಿಯನ್ನು ಪಾಸಾಗಿರಬೇಕು ಬ್ಯಾಚುಲರ್ ಪದವಿ ಕೂಡ ಪಾಸಾಗಿ ಮತ್ತು ಬೇರೆ ಒಂದು ವಿಭಾಗಕ್ಕೆ ಕೂಡ ಪಾಸಾದರೂ ಅರ್ಜಿ ಸಲ್ಲಿಸಿ ಇದನ್ನು ಹೊರತುಪಡಿಸಿ ಒಂದು ಎರಡನೇದಾಗಿ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಮ್ಯಾನೇಜರ್ ಹುದ್ದೆಗೆ ಅಭ್ಯರ್ಥಿಗಳು ಅರವತ್ತು ಪದವಿಯನ್ನು ಕಂಪ್ಲೀಟ್ ಆಗಿರಬೇಕಾಗತ್ತೆ ಆದಷ್ಟು ಮುಂದಿನ ಹುದ್ದೆ ನೋಡಿ ಮ್ಯಾನೇಜ್ಮೆಂಟ್ ಹುದ್ದೆ ಒಂದು ಬೇರೆಯಾದಂಥ ಅಧಿಕಾರಿ ಹುದ್ದೆಗಳು ಆಗಿರತ್ತಲ್ಲ ಆ ಹುದ್ದೆಗೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಒಂದು ಪದವಿಯನ್ನು ಪಾಸಾಗಿರಬೇಕಾಗತ್ತೆ ಇನ್ನು ಕೊನೆಯದಾಗಿ ಮಾರ್ಕೆಟಿಂಗ್ ಹುದ್ದೆಗೆ ಸಂಬಂಧಪಟ್ಟಂತೆ ಡಿಪ್ಲೊಮಾ ಪಾಸಾಗಿರಬೇಕು ಆದಷ್ಟು ಇಲ್ಲಿ ಶೈಕ್ಷಣಿಕ ಅರ್ಹತೆ ಮೇಲೆ ಗಮನ ನೋಟು ಅರ್ಜಿಯನ್ನು ಸಲ್ಲಿಸಬಹುದು ಇವುಗಳಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಏನಂದರೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರುತ್ತೆ ಓ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎಸ್ ಸಿ ಎಷ್ಟೇ ಅಭ್ಯರ್ಥಿ ಸಂಬಂಧಪಟ್ಟಂತೆ ಸಡಿಲಿಕ್ಕೆ ಅನುವಾಗುತ್ತೆ ಓ ದವರಿಗೆ ಮೂರು ವರ್ಷದ ತನಕ ಸಡಿಲಿಕ್ಕಿರುತ್ತೆ ಎಸ್ ಸಿ ಎಷ್ಟೇ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ಸಡಿಲಿಕ್ಕಿರುತ್ತೆ ಆದಷ್ಟು ಅಭ್ಯರ್ಥಿಗೆ ನಿಮಗೆ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಗರಿಷ್ಠ ವಯಸ್ಸು ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇಪ್ಪತ್ತಾರು ವರ್ಷನ ಒಳಗಿನವರು ಅರ್ಜಿ ಸಲ್ಲಿಸಿ ಇಲ್ಲಿ ಸಡಿಲಿಕ್ಕೆ ಹಿಡ್ಕೊಂಡು ಇಲ್ಲಿ ಇಪ್ಪತ್ತೇಳು ವರ್ಷ ಇಪ್ಪತ್ತೆಂಟು ವರ್ಷ ಆಗುತ್ತೆ ಆದಷ್ಟು ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇನ್ನು ಎಸ್ ಎಸ್ ಟಿ ಅಭ್ಯರ್ಥಿಗೆ ನಲ್ವತ್ತೈದು ವರ್ಷನ ಒಳಗಿನವರು ಅರ್ಜಿ ಸಲ್ಲಿಸಬಹುದು ಇನ್ನು ಇಲ್ಲಿ ನೋಡಿಸ್ತೇನೆ ಅಂದರೆ ಸಂಬಳ ಎಷ್ಟು ಎಷ್ಟು ಇರುತ್ತೆ ಅಂದರೆ ಅಭ್ಯರ್ಥಿಗೆ ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವೇತನ ಇರುತ್ತೆ ರೂಪಾಯಿ ಇಪ್ಪತ್ತೊಂದು ಸಾವಿರದ ಆರುನೂರ ಐವತ್ತು ರೂಪಾಯಿಯಿಂದ ಎರಡು ಲಕ್ಷವರೆಗೆ ಮಂತ್ಲಿ ವೇತನ ಆಗಿರುತ್ತೆ ಇದಾದ ಮೇಲೆ ಆಯ್ಕೆ ಪ್ರಕ್ರಿಯೆಗಳು ಮೊದಲಾದ ನಿಮಗೆ ಕಂಪ್ಯೂಟರ್ ಆಧಾರದ ಪರೀಕ್ಷೆ ಇರುತ್ತೆ ಇದರಲ್ಲಿ ಪಾಸಾದರೆ ಸಂದರ್ಶನ ಇರತ್ತೆ ಸಂದರ್ಶನದಲ್ಲಿ ಕೂಡ ನೀವು ಪಾಸಾದರೆ ಡೈರೆಕ್ಟ್ ನಿಮಗೆ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಕೊಂಡು ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಇಲ್ಲಿ ಅರ್ಜಿ ಶುಲ್ಕಗಳು ವ್ಯವಸ್ಥಾಪಕ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ರೂಪಾಯಿ ಒಂದು ಒಂದು ಸಾವಿರದ ಒಂದು ಎಂಬತ್ತು ರೂಪಾಯಿವರೆಗೆ ಅರ್ಜಿ ಶುಲ್ಕ ಇರುತ್ತೆ ನಿರ್ವಾಹಕವಲ್ಲದ ಒಂದು ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದುನೂರ ತೊಂಬತ್ತು ರೂಪಾಯಿ ಅವರಿಗೆ ಅರ್ಜಿ ಇರುತ್ತೆ ಇವನ್ನು ಹೊರತುಪಡಿಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಪಿ ಡಬ್ಲ್ಯೂ ಡಿ ಒಂದು ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅಥವಾ ಇ ಎಮ್ಸಿದವರಿಗೆ ಸಂಬಂಧಪಟ್ಟಂತೆ ಆಂತರಿಕ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿಮಗೆ ಅರ್ಜಿ ಸಿಲುಕ ಇರೋದಲ್ಲ ನೀವು ಫ್ರೀಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ ಡಿಸ್ಪ್ಲೇಬಲ್ ಒಂದು ವೆಬ್ಸೈಟ್ ಇದೆಲ್ಲ ಆ ವೆಬ್ಸೈಟ್ಗೆ ಭೇಟಿ ಇಟ್ಕೊಂಡು ಕೇಂದ್ರ ಸರ್ಕಾರದ ಆಗಿರುತ್ತೆ ಒಂದು ಮೊದಲಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಆದಮೇಲೆ ಒಂದು ಐ ಡಿ ಸಿಗುತ್ತೆ ಡಿ ಐಡಿದಂತೆ ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇನ್ನು ಪ್ರಮುಖ ದಿನಾಂಕಗಳು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ಜಿ ಪ್ರಾರಂಭ ಆದರೆ ಕೊನೆಯ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಇವುಗಳಿಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದಂಥ ಡಾಕ್ಯುಮೆಂಟ್ಸ್ಗಳು ಸ್ನೇಹಿತರೆ ಇಲ್ಲಿ ಮಧ್ಯದ ನಿಮ್ಮ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿಗಳು ಬೇಕಾಗುತ್ತೆ ಇದಾದ ಮೇಲೆ ಸಹಿ ಬೇಕಾಗುತ್ತೆ ಸಿಗ್ನೇಚರ್ ಬೇಕಾಗುತ್ತೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ನಿವಾಸ ಪ್ರಮಾಣ ಪತ್ರ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಗಳು ಶೈಕ್ಷಣಿಕ ಅಂಕಪಟ್ಟಿ ಬೇಕಾಗತ್ತೆ ಇದ್ರ ಜೊತೆಗೆ ಹತ್ತನೇತ್ ಮೇಲೆ ಅರ್ಜಿ ಸಲ್ಲಿಸಿದರೆ ಹತ್ತನೇತ್ತನೇ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಏನಾದರೂ ಡಿಗ್ರಿ ಮೇಲೆ ಅರ್ಜಿ ಸಲ್ಲಿಸಿದರೆ ಡಿಗ್ರಿ ಅಂಕಪಟ್ಟಿಗಳು ಬೇಕಾಗುತ್ತೆ ಇದನ್ನು ಹೊರತುಪಡಿಸಿ ಗಣ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಇದ್ದರೆ ಇರುತ್ತೆ ಇರಲೇ ನಡುತ್ತೆ ಕಂಪಲ್ಸರಿ ಅಂತ ಏನು ಇರೋದಿಲ್ಲ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಐ ಡಿ ಪ್ರೂಫ್ ಪ್ಯಾನ್ ಕಾರ್ಡ್ ಕೇಳ್ತಾರೆ ಎಷ್ಟು ಡಾಕ್ಯುಮೆಂಟ್ಸ್ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಸ್ನೇಹಿತರೆ ಇದಾಗಿತ್ತು ವಿಡಿಯೋ ಇದರಲ್ಲಿ ನಡ್ಕೊಂಡು ಡೋರ್ ಸೊಸಿದ್ರು ಕಮೆಂಟ್ ಬಾಕ್ಸ್ ಲಿ ಕಮೆಂಟ್ ಮಾಡಿ ನಮ್ಮ ಮತ್ತೆ ಮುಂದಿರು ಸಿಗ್ತೇವೆ ಎಲ್ಲರಿಗೂ